मद्दूर तालूकु बेसगरहल्ली ग्रामदल्ली अशुचित्व तांडववाडुत्तिद्दु चरंडिगळु गब्बु नार्ता इवे सार्वजनिक स्थळगळल्ली मत्तु अंगडि मुंगट्टुगळ बळि करोना सरकारद मार्गसूचिगळन्नु पालिसदे अंतरवन्न ಕಾಪಾಡಿಕೊಳ್ಳುತ್ತಿಲ್ಲ ಸಂಸದರ ಆದರ್ಶ ಗ್ರಾಮವಾದರೂ 108 ಸಮಸ್ಯೆಗಳಿವೆ ಅಂತ ಸ್ವರ್ಣವಾಹಿನಿಯಲ್ಲಿ ಬಿತ್ತರವಾದ ವರದಿಗೆ ಅಧಿಕಾರಿಗಳು ಸ್ಪಂದನೆಯನ್ನ ನೀಡಿದ್ದಾರೆ ಬುಧವಾರ ಇಡೀ ಗ್ರಾಮದ ಬೀದಿಗಳು ಸ್ವಚ್ಛವಾಗಿ ಕಂಡುಬಂದವು ಸೋಮವಾರದ ಸಂಚಿಕೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯ ಹಾಗೂ ಸಂಸದರ ಆದರ್ಶ ಗ್ರಾಮದ ಅದ್ವಾನದ ಬಗ್ಗೆ ವಾಹಿನಿಯ ಪ್ರಧಾನ ಸಂಪಾದಕರು ಖಾರವಾಗಿ ಪ್ರತಿಕ್ರಿಯಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ತಾಕೀತು ಮಾಡಿದ್ದರು ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದ 1ನೇ ವಾರ್ಡ್ ಸೇರಿದಂತೆ ಅನೇಕ ಕಡೆ ನೀವೇನಾದರೂ ನೋಡಿದ್ರೆ ಅಲ್ಲಿನ ಚರಂಡಿಗಳು ಗಬ್ಬು ನಾರ್ತಿದ್ದಾವೆ ದುರ್ನಾತ ಬೀರ್ತಿದ್ದಾವೆ ಯಾಕ್ರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರೇ ಏನು ಮಾಡ್ತಿದ್ದೀರಿ ಕೊರೋನಾ ಸಂದರ್ಭದಲ್ಲಿ ಏನು ಮಾಡ್ತಿದ್ದೀರಿ ಒಳಗೆ ಬೀಗ ಕಂಡು ಲಕ್ಕ ಕಂಡಿದ್ದೀರಾ ಹಾಂ ಇದು ನಿಮ್ಮ ಕಣ್ಣು ಕಾಣ್ತಿಲ್ವಾ ಜನರಿಗೆ ಒಟ್ಟೊಟ್ಟಿಗೆ ಒಕ್ಕರಾಯಿಸ್ಕೊಂಡು ಎಲ್ಲ ಕಾಯಿಲೆಗಳು ಬಂದ ಮೇಲೆ ಬಂದು ನೀವು ಕೆಲಸ ಮಾಡ್ತೀರಾ ಹಾಂ ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲಾ ಪಂಚಾಯತ್ ನೂತನ ಸಿ ಜಿ ಅವರವರು ಈ ಬಗ್ಗೆ ಆದೇಶ ಹೊರಡಿಸಬೇಕು ಗ್ರಾಮ ಪಂಚಾಯತಿಗಳು ಕ್ರಿಯಾಶೀಲವಾಗಬೇಕು ಆಗ ಮಾತ್ರ ಈ ಕೊರೋನಾ ನಿರ್ಮೂಲನೆ ಆಗುತ್ತೆ ನನ್ನ ಹೇಳ್ತೀನಿ ಕೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ ಬೆಸಗರಹಳ್ಳಿ ಸಂಸದರ ಆದರ್ಶ ಗ್ರಾಮ ದಯವಿಟ್ಟು ಯಾರ್ಯಾರು ಸಂಸದರ ಬೆಂಬಲಿಗರು ಇರ್ತಿರಲ್ಲ ದಯವಿಟ್ಟು ನಿಮಗೂ ಕೂಡ ಕೆಟ್ಟಸ್ತಿ ಬರುತ್ತೆ ಸಂಸದರ ಗ್ರಾಮ ಅಂದರೆ ಹೆಂಗಿರಬೇಕು ಸಂಸದರ ಗ್ರಾಮ ಅಂದ್ರೆ ಹೆಂಗಿರ್ಬೇಕು ರೀ ಮೊದಲು ಗಮನ ಕೊಡಿ ವಾಹಿನಿಯ ವರದಿ ಹಿನ್ನೆಲೆಯಲ್ಲಿ ಬುಧವಾರ ಅಧಿಕಾರಿಗಳು ಬಸ್ ನಿಲ್ದಾಣದ ಬಳಿ ಇದ್ದ ಕಸವನ್ನ ವಿಲೇವಾರಿ ಮಾಡಿಸಿದರು ಚರಂಡಿಗಳಲ್ಲಿ ಊಡು ತುಂಬಿಕೊಂಡಿದ್ದ ಊಳನ್ನ ಸಂಪೂರ್ಣವಾಗಿ ತೆಗೆಸಿದರು ಕೊರೋನಾದ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸದ ಅಂಗಡಿಗಳ ಬಳಿ ತೆರಳಿ ಅಂಗಡಿ ಮಾಲೀಕರಿಗೆ ತಿಳಿ ಹೇಳಿ ಲೋಪವೆಸಗಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಲು ಪಿಡಿಒ ಪ್ರಕಾಶ್ ತಾಲೂಕು ಪಂಚಾಯತಿ ಇಒ ಮುನಿರಾಜ್ ಸೂಚನೆ ನೀಡಿದರು ಸಾರ್ವಜನಿಕ ಸ್ಥಳಗಳಾದ ಸಂತೆ ಮೈದಾನ ಬಸ್ ನಿಲ್ದಾಣ ಎಲ್ಲಮ್ಮ ತಾಯಿ ದೇಗುಲದ ಬಳಿ ಹಾಗೂ ಕೆರೆ ಅಂಗಳವನ್ನು ತಾಲೂಕು ಪಂಚಾಯತಿ ಇಒ ಮುನಿರಾಜ್ ರವರು ಸ್ಥಳದಲ್ಲಿದ್ದುಕೊಂಡು ಸ್ವಚ್ಛತೆ ಮಾಡಿಸಿದರು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ರಕ್ಷಣಾ ಸಾಧನಗಳನ್ನು ವಿತರಿಸಲಾಯಿತು ಮುನಿರಾಜ್ ಮಾತನಾಡಿ ಬೆಸಗರಹಳ್ಳಿ ಗ್ರಾಮ ಸಂಸದರ ಆದರ್ಶ ಗ್ರಾಮವಾಗಿದೆ ಮಾಧ್ಯಮಗಳಲ್ಲಿ ಪದೇ ಪದೇ ಸ್ವಚ್ಛತೆಯ ಬಗ್ಗೆ ಹಾಗೂ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿರುವ ಬಗ್ಗೆ ವರದಿಗಳು ಬರುತ್ತಿದ್ದವು ಆದ್ದರಿಂದ ಸಿಇಒರವರ ನಿರ್ದೇಶನದಂತೆ ಬೆಸಗರಹಳ್ಳಿ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಎಂದರು ಆಮೇಲೆ ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಂತಕ್ಕಂಥ ನಿರ್ದೇಶನ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾಯಿದ್ವಿ ಹೆಸರಲ್ಲಿ ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಪದೇ ಪದೇ ಮಾಧ್ಯಮಗಳಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ದೂರು ಪದೇ ಪದೇ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರೇಖಾ ಅನಿತಾ ವೆಂಕಟೇಶ್ ಪ್ರಕಾಶ್ ಸೇರಿದಂತೆ ಇನ್ನಿತರರಿದ್ದರು